ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗರಗು ಗರಗ್. ಸೊ ಚಂದ್ರಯಾನ 3 ಇವತ್ತು ಲಾಂಚ್ ಆಗಲಿದೆ. ಹಾಗಾದ್ರೆ ಚಂದ್ರಯಾನ 2 ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ನ ತಿಳ್ಕೊಳ್ಳೋಣ. ಚಂದ್ರಯಾನ 2 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಸಂಪೂರ್ಣ ದೇಶೀಯ ತಂತ್ರಜ್ಞಾನ ಅಳವಡಿಸಿ ನಿರ್ಮಿಸಿರುವ ಚಾಂದ್ರ ಪರಿಶೋಧನಾ ಅಭಿಯಾನ 22 ಜುಲೈ 2019 ರ ಮಧ್ಯಾಹ್ನ 2 ಗಂಟೆ 43 ನಿಮಿಷ ಭಾರತೀಯ ಕಾಲಮಾನಕ್ಕೆ ಆಂಧ್ರಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಅಂದ್ರೆ GSLV ಫುಲ್ ಫಾರ್ಮ್ ಜಿಯೋ ಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 3 ಇದರಿಂದ ರಾಕೆಟ್ ಮೂಲಕ ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಸೊ ಉಡಾವಣೆ ಮಾಡಲಾಯಿತು. ಹಾಗಾದ್ರೆ ಅದರ ಸ್ಥಿತಿಗತಿಗಳು ಏನಾಯಿತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಆ ಸ್ಥಿತಿಗತಿಗಳನ್ನ ತಿಳ್ಕೊಳ್ಳೋಕ್ಕಿಂತ ಮೊದಲು ಈ ಟೆಕ್ನಿಕಲ್ ಆಗಿ ಅದು ಹೊಂದಿರುವಂತಹ ಅಂಶಗಳ ಬಗ್ಗೆ ಹೇಳ್ತೀನಿ ನೋಡ್ರಿ. ಆಪರೇಟರ್ ಯಾವುದು? ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ. ಮಿಷನ್ ಟೈಪ್ ಯಾವುದು? ಕಕ್ಷೆಗಾಮಿ, ಭೂಸ್ಪರ್ಶಕ ಮತ್ತು 1 ರೋವರ್. ಲಾಂಚ್ ಡೇಟ್ ಯಾವಾಗ ಆಗಿತ್ತು ಅಂತಂದ್ರೆ 2019 ಜುಲೈ 22 2 ಗಂಟೆ 43 ನಿಮಿಷಕ್ಕೆ. ಲಾಂಚ್ ವೆಹಿಕಲ್ ಯಾವುದು? GSLV. ಮಿಷನ್ ಡ್ಯೂರೇಷನ್ ಎಷ್ಟಿತ್ತು? 1 ಇಯರ್ ಇತ್ತು. ಸ್ಯಾಟಲೈಟ್ ಎಲ್ಲಿಗೆ ಬಿಡಲಾಗಿತ್ತು? ಮೂನ್ನಲ್ಲಿ. ಸೊ ಇದ್ರದ್ದು ಮಾಸ್ ಎಷ್ಟಿತ್ತು ಅಂತಂದ್ರೆ 2650 kg. ಎಲ್ಲ ಆರ್ಬಿಟರ್, ಲ್ಯಾಂಡರ್ ಅಂಡ್ ರೋವರ್ ಎಲ್ಲ ಕೂಡ್ಕೊಂಡೆ. ಇಸ್ರೋದ ಮಹತ್ವಾಕಾಂಕ್ಷೆಯ ಯೋಜನೆಯ ಭಾಗವಾಗಿ ಒಂದು ಚಾಂದ್ರ ಕಕ್ಷೆಗಾಮಿ ರೋವರ್ ಹಾಗೂ ಒಂದು ಭೂಸ್ಪರ್ಶಕ ಒಳಗೊಂಡಿರುವ ಇದು ಸೆಪ್ಟೆಂಬರ್ ವೇಳೆಗೆ ಚಂದ್ರನ ದಕ್ಷಿಣ ಧ್ರುವಕ್ಕೆ ಇಳುವ ಯೋಜನೆ ಇದೆ. ಚಂದ್ರನ ದಕ್ಷಿಣ ಧ್ರುವ ಪ್ರದೇಶಕ್ಕೆ ಭೂಸ್ಪರ್ಶಕವನ್ನು ಇಳಿಸುವ ಮೊಟ್ಟ ಮೊದಲ ಯೋಜನೆ ಇದಾಗಿತ್ತು. ಇದಕ್ಕೆ ತಗಲುವ ವೆಚ್ಚ ಸುಮಾರು 425 ಕೋಟಿ ರಷ್ಟೊಂದು ಅಂದಾಜಿಸಲಾಗಿತ್ತು. ಇಸ್ರೋ ಪ್ರಕಾರ ಈ ಅಭಿಯಾನವು ವಿವಿಧ ಹೊಸ ತಂತ್ರಜ್ಞಾನಗಳನ್ನು ಪರೀಕ್ಷಿಸಿ ಬಳಕೆ ಮಾಡುವುದರ ಜೊತೆಗೆ ಹೊಸ ಪ್ರಯೋಗಗಳನ್ನು ನಡೆಸುತ್ತದೆ. ಗಾಳಿಗಳಿರುವ ರೋವರ್ ಚಂದ್ರನ್ ಮೇಲ್ಮೈ ತಲುಪಿ ಆ ಸ್ಥಳದ ರಾಸಾಯನಿಕ ವಿಶ್ಲೇಷಣೆ ನಡೆಸಲು ಮಣ್ಣು ಅಥವಾ ಶಿಲೆಯ ಮಾದರಿಯನ್ನು ಸಂಗ್ರಹಿಸುತ್ತದೆ. ಅಲ್ಲಿನ ಅಗತ್ಯ ಅಂಕಿಅಂಶದ ದತ್ತಾಂಶವನ್ನ ಭೂಮಿಗೆ ಚಂದ್ರಯಾನ 2 ಕಕ್ಷೆಗಾಮಿಯ ಮೂಲಕ ತಲುಪಿಸಲಾಗುತ್ತದೆ. ಅಭಿಯಾನದ ಯಶಸ್ವಿಗೆ ಕಾರಣರಾದ ಮೇಲ್ಮಾಮಿ ಅಣ್ಣಾದೊರೆ ನೇತೃತ್ವದ ತಂಡವು ಚಂದ್ರಯಾನ 2 ಅಭಿಯಾನದಲ್ಲಿ ಕಾರ್ಯನಿರ್ವಹಿಸಿತ್ತು. ಹಾಗಾದರೆ ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಭಿಯಾನಕ್ಕೆ ಭಾರತ ಸರ್ಕಾರ 18 ಸೆಪ್ಟೆಂಬರ್ 2008 ಪ್ರಧಾನಿ ಮನಮೋಹನ್ ಸಿಂಗ್ರ ಅಧ್ಯಕ್ಷತೆಯಲ್ಲಿ ನಡೆದ ಯೂನಿಯನ್ ಕ್ಯಾಬಿನೆಟ್ ಸಭೆಯಲ್ಲಿ ಅನುಮೋದನೆ ನೀಡಲಾಯಿತು. ನವೆಂಬರ್ 12, 2007 ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ ಇಸ್ರೋನ ಪ್ರತಿನಿಧಿಗಳು 2 ಏಜೆನ್ಸಿಗಳು ಚಂದ್ರಯಾನ 2 ಯೋಜನೆಯಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಒಪ್ಪಂದಕ್ಕೆ ಸಹಿ ಹಾಕಿದವು. ಕಕ್ಷೆಗಾಮಿ ಹಾಗೂ ರೋವರ್ನ ತಯಾರಿಕೆಗೆ ಇಸ್ರೋ ಪ್ರಮುಖ ಜವಾಬ್ದಾರಿ ವಹಿಸಿಕೊಂಡರೆ ರೋಸ್ಕೋಸ್ಮೋಸ್ ಗಗನ ನೌಕೆ ತಯಾರಿಸುವ ಜವಾಬ್ದಾರಿಯನ್ನ ವಹಿಸಿಕೊಂಡಿತು. ಬಾಹ್ಯಾಕಾಶ ನೌಕೆಯ ವಿನ್ಯಾಸವು ಆಗಸ್ಟ್ 2019 ಹೊತ್ತಿಗೆ ಪೂರ್ಣಗೊಂಡಿತು. ಜೊತೆಗೆ 2 ರಾಷ್ಟ್ರಗಳ ವಿಜ್ಞಾನಿಗಳು ಇದರ ಬಗ್ಗೆ ಜಂಟಿಯಾಗಿ ವಿದ್ಯುತ್ ಪರಿಶೀಲನೆ ನಡೆಸಿದರು. ಲ್ಯಾಂಡರ್ ತಯಾರಿಕೆಯಲ್ಲಿ ರಷ್ಯಾದಿಂದ ವಿಳಂಬಗೊಂಡ ಕಾರಣ ಉಡಾವಣೆಯನ್ನು 2016 ಮುಂದೂಡಲಾಗಿತ್ತು. ಆದರೆ ರೋಸ್ಕೋಸ್ಮೋಸ್ನ ಫೋಬೋಸ್ ಗ್ರಂಟ್ ಮಂಗಳ ಗ್ರಹದ ಉಡಾವಣೆ ಗುರಿಯು ವಿಫಲಗೊಂಡ ಕಾರಣ ರಷ್ಯಾ ಈ ಉಡಾವಣೆಯಿಂದ ಹೊರಬಂದಿತ್ತು. ಫೋಬೋಸ್ ಗ್ರಂಟ್ ಅಭಿಯಾನದ ಕೆಲವು ತಾಂತ್ರಿಕ ಅಂಶಗಳು ಚಂದ್ರಯಾನ 2 ಕೂಡ ಬಳಸಲಾಗಿತ್ತು. 2015 ಹೊತ್ತಿಗೆ ಲ್ಯಾಂಡರ್ ಅನ್ನು ಒದಗಿಸಲು ರಷ್ಯಾ ತನ್ನ ಅಸಾಮರ್ಥ್ಯವನ್ನು ಉಲ್ಲೇಖಿಸಿದಾಗ ಭಾರತವು ಚಂದ್ರಯಾನ ಕಾರ್ಯಾಚರಣೆಯನ್ನು ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಲು ನಿರ್ಧರಿಸಿತ್ತು. ಹಾಗಾದರೆ ಬಾಹ್ಯಾಕಾಶ ನೌಕೆ ಭೂಕಕ್ಷೆಗೆ ಏನಂತ, ಸೊ ಯಾವ ರೀತಿ ಇನ್ಫಾರ್ಮೇಶನ್ ಅಂದ್ರೆ ಅಭಿಯಾನವು ಜಿಯೋ ಸಿಂಕ್ರನೈಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLVನ ಮೂಲಕ ಉಡಾವಣೆ ಮಾಡಲು ಉದ್ದೇಶಿಸಲಾಗಿತ್ತು.
ಜೊತೆಗೆ ಶ್ರೀಹರಿಕೋಟ ದ್ವೀಪದ ಮೇಲಿರುವ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಉಡಾವಣೆ ಮಾಡಲಾಯಿತು. ಚಂದ್ರಯಾನ ಎರಡರ ನೌಕೆಯನ್ನು ಹೊತ್ತ ರಾಕೆಟ್ ಬಾಹುಬಲಿ 22/7/2019 ಸೋಮವಾರ 2:43. ಸೊ ನೋಡ್ರಿ, ರಾಕೆಟ್ನ ಹೆಸರು ಬಾಹುಬಲಿ. 22 ಜುಲೈ 2019 ಸೋಮವಾರ ಮಧ್ಯಾಹ್ನ 2:43 ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ನಭಕ್ಕೆ ಹಾರಿತು. ಇಸ್ರೋ ನಿರ್ಮಿತ ಅತ್ಯಂತ ಬಲಶಾಲಿ ರಾಕೆಟ್ GSLV Mark III ಬಾಹುಬಲಿಯು 3,850 kg ತೂಕದ ಉಪಕರಣಗಳನ್ನು ಭೂಮಿಯ ಕಕ್ಷೆಗೆ ಸೇರಿಸಿತು. ಕಕ್ಷೆಗಾಮಿ ಇಸ್ರೋ ಕಕ್ಷೆಗಾಮಿಯನ್ನ ವಿನ್ಯಾಸಗೊಳಿಸಿತ್ತು. ಇದು 200 kilometers ಎತ್ತರದಲ್ಲಿ ಚಂದ್ರನನ್ನ ಪರಿಭ್ರಮಿಸುತ್ತಿತ್ತು. ಅಭಿಯಾನವು ಕಕ್ಷೆಗಾಮಿಗೆ 5 ಉಪಕರಣಗಳನ್ನು ಕೊಂಡೊಯ್ಯಬೇಕೆಂದು ನಿರ್ಧರಿಸಲಾಗಿದೆ. ಇದರಲ್ಲಿ 3 ಉಪಕರಣಗಳು ಹೊಸತಾಗಿದ್ದು ಮತ್ತೆರಡು ಉಪಕರಣಗಳು ಚಂದ್ರಯಾನ 1ರಲ್ಲಿ ಕಕ್ಷೆಗಾಮಿಗೆ ಹೊತ್ತೊಯ್ಯಲಾದ ಸುಧಾರಿತ ರೂಪಾಂತರಗಳಾಗಿದೆ. ಸರಾಸರಿ ಉಡಾವಣೆಯ ಮಾಸ್ ಅಂದರೆ ದ್ರವ್ಯರಾಶಿ 1,400 kg. ಹಾಗಾದ್ರೆ ಗಗನ ನೌಕೆ ಬಗ್ಗೆ, ಚಂದ್ರನ ಮೇಲ್ಮೈ ಮೇಲೆ ಪರಿಣಾಮ ಬೀರಿದ ಚಂದ್ರಯಾನ 1ರ ಚಂದ್ರ ಶೋಧಕ್ಕಿಂತ ಭಿನ್ನವಾಗಿತ್ತು. ಗಗನ ನೌಕೆಯು ಹಗುರವಾಗಿ ನಿಲುಗಡೆ ಮಾಡುತ್ತದೆ. ರಷ್ಯನ್ ಫೆಡರಲ್ ಸ್ಪೇಸ್ ಏಜೆನ್ಸಿ ಗಗನ ನೌಕೆಯನ್ನು ಒದಗಿಸುತ್ತದೆ. ಗಗನ ನೌಕೆ ಹಾಗೂ ರೋವರ್ನ ಸರಾಸರಿ ತೂಕ 1,250 kg. ರಷ್ಯನ್ ಸ್ಪೇಸ್ ಏಜೆನ್ಸಿ ರೋಸ್ಕೋಸ್ಮೋಸ್ನ ಗಗನ ನೌಕೆಯನ್ನು 2011 ಪರೀಕ್ಷಿಸಲಾಗಲು ಉದ್ದೇಶಿಸಿತ್ತು. ರೋವರ್ ಬಗ್ಗೆ, ರೋವರ್ 100 kg ತೂಕ ಹೊಂದಿದ್ದು ಸೌರಶಕ್ತಿಯ ಮೇಲೆ ಕಾರ್ಯನಿರ್ವಹಿಸುತ್ತದೆ. ರೋವರ್ ಗಾಲಿಗಳ ಚಂದ್ರನ ಮೇಲ್ಮೈಯನ್ನು ತಲುಪಿ ಮಣ್ಣು ಅಥವಾ ಶಿಲೆಯ ಮಾದರಿಯನ್ನು ಸಂಗ್ರಹಿಸಿ ರಾಸಾಯನಿಕ ವಿಶ್ಲೇಷಣೆಯನ್ನು ನಡೆಸುತ್ತದೆ ಹಾಗೂ ಮೇಲಿರುವ ಕಕ್ಷೆಗಾಮಿಗೆ ಶೋಧಿತ ದೊರೆತ ದತ್ತಾಂಶವನ್ನು ಕಳಿಸುತ್ತದೆ. ಇದು ಭೂಮಿಯ ಸ್ಟೇಷನ್ಗೆ ತನ್ನ ಪರಿಧಿ ಕೇಂದ್ರದ ಮುಖಾಂತರ ಮಾಹಿತಿ ಪ್ರಸಾರ ಮಾಡುತ್ತಿತ್ತು. ಉಪಕರಣಗಳ ಬಗ್ಗೆ ಹೇಳಬೇಕಂದ್ರೆ, ತಜ್ಞ ಸಮಿತಿಯು ಕಕ್ಷೆಗಾಮಿಯ 5 ಉಪಕರಣಗಳನ್ನು ಹಾಗೂ ರೋವರ್ 2 ಉಪಕರಣಗಳನ್ನು ಕೊಂಡೊಯ್ಯಬೇಕೆಂದು ಸಲಹೆ ನೀಡಿದೆ ಎಂದು ಇಸ್ರೋ ಪ್ರಕಟಿಸಿತ್ತು. ಕಕ್ಷೆಗಾಮಿಗೆ ಕೆಲವು ವೈಜ್ಞಾನಿಕ ಉಪಕರಣಗಳ ಒದಗಿಸುವ ಮೂಲಕ ನಾಸಾ ಹಾಗೂ ESA ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತದೆ ಎಂದು ಆರಂಭದಲ್ಲಿ ವರದಿ ಮಾಡಲಾಗಿತ್ತು. ತೂಕ ನಿರ್ಬಂಧದಿಂದಾಗಿ ಬಾಹ್ಯ ಉಪಕರಣಗಳನ್ನು ಅಭಿಯಾನವು ಕೊಂಡೊಯ್ಯುವುದಿಲ್ಲವೆಂದು ಇಸ್ರೋ ನಂತರದಲ್ಲಿ ಸ್ಪಷ್ಟಪಡಿಸಿತ್ತು. ಹಾಗಾದ್ರೆ ಈ ಚಂದ್ರಯಾನದ ಬಗ್ಗೆ ಏನಾಯಿತು ಅನ್ನುವಂಥದ್ದು ಮಾಹಿತಿ ಹೇಳಬೇಕಂತಂದ್ರೆ, ಈ ಚಂದ್ರಯಾನ ನೌಕೆ 2019 ಸೆಪ್ಟೆಂಬರ್ 7 ಚಂದ್ರನ ಮೇಲೆ, ಚಂದ್ರಯಾನ 2 ನೌಕೆ ಚಂದ್ರನ ಮೇಲೆ ಇಳಿಯುವುದೆಂದು ನಿರ್ಧರಿಸಲಾಗಿತ್ತು. ಇದು ಇಳಿಯುವ ಕೊನೆ 15 ನಿಮಿಷಗಳು ಮುಖ್ಯವಾಗಿದೆ ಎಂದು ಇಸ್ರೋ ವಿಜ್ಞಾನಿಗಳು ಹೇಳಿದರು. ಉಡ್ಡಯನಗೊಂಡ 48ನೇ ದಿನದಂದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ನೌಕೆಯನ್ನು ಸುರಕ್ಷಿತವಾಗಿ ಇಳಿಸಲು ವಿಜ್ಞಾನಿಗಳು ಯೋಜನೆ ರೂಪಿಸಿದ್ದರು. ಸಾಫ್ಟ್ ಲ್ಯಾಂಡಿಂಗ್ ಬಹು ನಾಜೂಕು ಕೆಲಸವಾಗಿದ್ದು ನೌಕೆ ಇಳಿಸುವ ಕೊನೆಯ ಹಂತದ 15 ನಿಮಿಷಗಳು ವಿಜ್ಞಾನಿಗಳ ಪಾಲಿಗೆ ಮತ್ತು ಯಶಸ್ಸಿಗೆ ನಿರ್ಣಾಯಕದ ಹಂತ ಆಗಿತ್ತು. ಲ್ಯಾಂಡರ್ ವಿಕ್ರಮ್ ಅನ್ನು ಚಂದ್ರನ ಸಮೀಪ ಹೋಗುತ್ತಿದ್ದಂತೆ ಚಂದ್ರಯಾನ 2 ಮಿಷನ್ ಸಂಯೋಜನೆಯಿಂದ ಬೇರ್ಪಡಿಸಲಾಯಿತು. 2 ಸೆಪ್ಟೆಂಬರ್ 2019 ಸೋಮವಾರ ಮಧ್ಯಾಹ್ನ 1:15 ಈ ಪ್ರತ್ಯೇಕತೆಯನ್ನು ಸಾಧಿಸಲಾಗಿತ್ತು ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನೆ ಪ್ರಕಟಿಸಿತ್ತು. ರೋವರ್ ಪ್ರಜ್ಞಾನ್ ಅನ್ನು ಹೊತ್ತು ಲ್ಯಾಂಡರ್ 2 ಸೆಪ್ಟೆಂಬರ್ 2019 119 kilometers x 127 kilometers ಚಂದ್ರನ ಕಕ್ಷೆಯಲ್ಲಿತ್ತು. ಆರ್ಬಿಟರ್ ಚಂದ್ರನನ್ನ ಈ ತನ್ನ ಅಸ್ತಿತ್ವದಲ್ಲಿ ಕಕ್ಷೆಯಲ್ಲಿ ಪರಿಭ್ರಮಿಸುತ್ತಿತ್ತು. ಸೊ ಹಾಗಾದರೆ ಈ ಏನಾಯಿತು ಕೊನೆಯ ಹಂತದಲ್ಲಿ? ಸೊ ಕೊನೆಯ ಹಂತದಲ್ಲಿ ಹೇಳಬೇಕಂತಂದ್ರೆ, ಚಂದ್ರಯಾನ 2ರ ಲ್ಯಾಂಡಿಂಗ್ ಮಾಡೆಲ್ ವಿಕ್ರಮನ ಕಕ್ಷೆಯನ್ನು 3 ಸೆಪ್ಟೆಂಬರ್ 2019 ಮಂಗಳವಾರ ಮೊದಲ ಬಾರಿಗೆ ಯಶಸ್ವಿಯಾಗಿ ಇಳಿಸಲಾಯಿತು ಮತ್ತು ಶನಿವಾರ ಮುಂಜಾನೆ ಚಂದ್ರನ ಮೇಲೆ ಐತಿಹಾಸಿಕ ಮೃದು ಇಳಿಯುವಿಕೆಯನ್ನು
ಎಳೆಯಲು ಭಾರತಕ್ಕೆ ಒಂದು ಅಂತಿಮ ಕುಶಲತೆಯ ಕೆಲಸ ಮಾತ್ರ ಉಳಿದಿತ್ತು. 4 ಸೆಕೆಂಡುಗಳ ಡಿಆರ್ಬಿಟಿಂಗ್ ಕಾರ್ಯಾಚರಣೆಯನ್ನು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಲ್ಯಾಂಡರ್ ಅನ್ನು ಚಂದ್ರಯಾನ 2ರ ಕಕ್ಷೆಯಿಂದ ಬೇರ್ಪಡಿಸಿದ ಒಂದು ಪ್ರಮುಖ ಮೈಲಿಗಲ್ಲಿನಲ್ಲಿ ಭಾರತದ 2ನೇ ಚಂದ್ರಯಾನ ಕಾರ್ಯಾಚರಣೆ ಅದರ ಕೊನೆಯ ಮತ್ತು ಅತ್ಯಂತ ನಿರ್ಣಾಯಕ ಹಂತಕ್ಕೆ ತಳ್ಳಿತು. ಲ್ಯಾಂಡರ್ನ ಪ್ರೊಫೈಲ್ ಸಿಸ್ಟಮ್ ಚಂದ್ರನನ್ನು ಸ್ವತಂತ್ರವಾಗಿ ಪರಿಭ್ರಮಿಸಲು ಪ್ರಾರಂಭಿಸಿದ ನಂತರ ಅದರ ಕಕ್ಷೆಯನ್ನು ಕಡಿಮೆ ಮಾಡಲು ಮೊದಲ ಬಾರಿಗೆ ಸ್ಫೋಟಿಸಲಾಯಿತು ಎಂದು ಭಾರತೀಯ ಇಸ್ರೋ ತಿಳಿಸಿತು. ಹಾಗಾದರೆ ಈ ಚಂದ್ರಯಾನ ಕೊನೆಯ ಹಂತದ ಏನಾಯಿತು ಅನ್ನುವುದರ ಬಗ್ಗೆ ಮಾಹಿತಿ. ಚಂದ್ರಯಾನ 2 ಲ್ಯಾಂಡರ್ ವಿಕ್ರಮ್ ಸೆಪ್ಟೆಂಬರ್ 7, 2019 ಶನಿವಾರ ಬೆಳಗಿನ ಜಾವ 1:55 ಚಂದ್ರನ ನೆಲ ಸ್ಪರ್ಶ ಮಾಡುವ ಸಮಯದ ಕೊನೆ ಹಂತದಲ್ಲಿ ಸಂಪರ್ಕ ಕಡಿದುಕೊಂಡಿತು. ಇದರಿಂದ ಚಂದ್ರನ ಈ ಅನ್ವೇಷಣೆಯ ಯೋಜನೆ ಯಶಸ್ವಿ ಆಯಿತೇ ಇಲ್ಲವೇ ಎಂಬುದು ತಿಳಿಯದು. ಸೊ ಚಂದ್ರನ ಮೇಲೆ ಇಳಿಯಲು 2.1 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿದ್ದಾಗ ವಿಕ್ರಮ್ ಅವತರಣ ಸಾಧನವು ಸಂಪರ್ಕವನ್ನ ಕಳೆದುಕೊಂಡಿತು. ಅದು ಎಲ್ಲಿ ಇಳಿಯಬೇಕು ಎಂದು ಗುರಿ ಇತ್ತೋ ಅಲ್ಲಿ ಇಳಿಯಲಿಲ್ಲ. ಆದರೆ ಅದನ್ನು ಹೊತ್ತು ತಂದ ಆರ್ಬಿಟರ್ ಉತ್ತಮವಾಗಿ ಚಂದ್ರನನ್ನು ಪರಿಭ್ರಮಣೆ ಮಾಡುತ್ತಿದೆ. ಲ್ಯಾಂಡರ್ ವಿಕ್ರಮ್ ಚಂದ್ರನ ನೆಲ ಸ್ಪರ್ಶ ಮಾಡುವಾಗ ಕೊನೆಯ ಹಂತ 7 ಸೆಪ್ಟೆಂಬರ್ 2019 ಬೆಳಗಿನ ಜಾವ 2:25 ಆಗ ಭೂಮಿಯ ಸಂಪರ್ಕ ಕಳೆದುಕೊಂಡಿತ್ತು. ಈ ಕೊನೆಯ ಹಂತದಲ್ಲಿ ವಿಕ್ರಮ ಅವತರಣ ಸಾಧನ ಲ್ಯಾಂಡರ್ ತನ್ನ ದಾರಿ ಬಿಟ್ಟು ಇಳಿಯಲಾರಂಭಿಸಿತ್ತು. ಆದರೆ ಆ ಬಳಿಕ ಏನಾಯಿತು ಎಂಬುದು ಮಿಷನ್ ಕಂಟ್ರೋಲ್ ಕೊಠಡಿಗೆ ಮಾಹಿತಿಯೇ ಸಿಗಲಿಲ್ಲ. ಇದರಿಂದ ಇಸ್ರೋ ವಿಜ್ಞಾನಿಗಳು ಆತಂಕಕ್ಕೆ ಒಳಗಾಗಿದ್ದರು. ಅಲ್ಲಿ ವೀಕ್ಷಣೆಗೆ ಹಾಜರಿದ್ದ ಪ್ರಧಾನಿ ವಿಜ್ಞಾನಿಗಳಿಗೆ ಈ ಬಗೆಯ ದೊಡ್ಡ ಪ್ರಯತ್ನದಲ್ಲಿ ಇದು ಸಾಮಾನ್ಯ ಎಂದು ಸ್ವಾಂತನ ಹೇಳಿದರು. ನೆನಪಿರಲಿ, ಚಂದ್ರಯಾನ 2 ಕೆಲವೊಂದಿಷ್ಟು ಸಾಫ್ಟ್ ಲ್ಯಾಂಡಿಂಗ್ ಅಂತ ಏನು ಕರಿತೀವಿ ಅಲ್ಲಿ ಆದಂಥ ಕೆಲವೊಂದಿಷ್ಟು ತಪ್ಪುಗಳಿಂದ ಇದು ಆಗಿರಬಹುದು. ಆದರೆ ಚಂದ್ರಯಾನ 3 ಯಶಸ್ವಿ ಆಗಲಿ ಅಂತ ನಾವೆಲ್ಲರೂ ಆಶಿಸೋಣ. ಧನ್ಯವಾದಗಳು.